ಎಲ್ರಿಗೂ ಇವತ್ತು ಆಕ್ಚುಲಿ ಸತೀಶ್ ರೆಡ್ಡಿ ಅವ್ರ ಬಗ್ಗೆ ಒಂದೆರಡೆರಡು ಮಾತಾಡಕ್ಕೆ ಇಷ್ಟಪಡ್ತೀನಿ. ಹೆಚ್ಚು ಕಮ್ಮಿ ಒಂದು 7 ವರ್ಷ ಆಯಿತು ನಾನು ಅವ್ರ ಕಾರ್ಯಕ್ರಮಕ್ಕೆ ಬಂದು. ಏನಕ್ಕೆ ಅಂತಂದರೆ ಅವಾಗ ನಮ್ಮ ರೆಬಲ್ ಸ್ಟಾರ್ ಅಪ್ಪಾಜಿ ಅವರು ಆಕ್ಚುಲಿ ಇವರೊಂದು ಹುಟ್ಟದಬ್ಬದ ಕಾರ್ಯಕ್ರಮಕ್ಕೆ ಕರ್ಕೊಂಬಂದಿದ್ದು ನಮ್ಮನ್ನು. ಅವಾಗ ಆಕ್ಚುಲಿ ಅಚ್ಚ ಸರ್ ಲೇಔಟ್ ಒಂದು ಫಂಕ್ಷನಿಗೆ ಬಂದಿದ್ದು, ಅದು ಬಿಟ್ಟರೆ ಇವತ್ತೇನೆ 3 ಬಾರಿ ಶಾಸಕರಾಗಿದ್ದಾರೆ, ಭಾಳ ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾರೆ. ಈ ಕೋವಿಡ್ ಟೈಮಲ್ಲಿ ಸುಮಾರು ಕಡೆಗೆ ಫುಡ್ ಕಿಟ್ಗಳಿರ್ಬೋದು, ಅವ್ರಿಗೆ ಬೇಕಾಗದಂಥ ಅವರ ಕ್ಷೇತ್ರದಲ್ಲಿರೋ ಎಲ್ಲ ಜನಗಳಿಗೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನ ಅವ್ರು ಸರ್ವೈವ್ ಮಾಡಿದ್ದಾರೆ. ಹಾಗೆಯೇ ಬಹುಮತದಿಂದ ಗೆದ್ದಿದ್ದಾರೂ ಕೂಡ. ಆದರೆ ಇವೆಲ್ಲ ಪಕ್ಕಕ್ಕಿಟ್ರೆ ಒಂದೊಳ್ಳೆ ಸ್ನೇಹಿತ ಯಾವತ್ತೂ ಯಾವುದಕ್ಕೂ ನನಗೆ ಕೇಳಿರಲಿಲ್ಲ. ಈ ಸಲ ಇಲ್ಲ 75 ವರ್ಷ ನಮ್ಮ ಇದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀವಿ ದರ್ಶನ್, ಬರಲೇಬೇಕು ಅಂದಾಗ ಅವ್ರ ಪ್ರೀತಿಗೆ ಹೋಗ್ಬಿಟ್ಟು ನಿಮ್ಗಳನ್ನೆಲ್ಲ ನೋಡೋಣ. ಯಾಕಂದ್ರೆ ಫಂಕ್ಷನ್ಗಳಿಗೆ ಹೋಗೋದೆ ತುಂಬಾ ದಿನಗಳಾಗೋಯ್ತು. ಆದ್ರಿಂದ ನಿಮ್ಮನ್ನ ನೋಡೋದಕ್ಕೆ, ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಒಂದು ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಹೀಗೆ ಇರಲಿ. ಅವ್ರಿಗೆ ನಿಮ್ಮ ಪ್ರೀತಿ ಕೊಡ್ರಿ, ಸತೀಶ್ ಅವ್ರಿಗೆ ನಿಮ್ಮ ಸೇವೆ ಮಾಡೋ ಅವಕಾಶ ಮಾಡಿಕೊಡ್ರಿ. ಹಾಗೇನೆ ನಮ್ಮಂಥ ಸಣ್ಣ ಕಲಾವಿದ್ರನ್ನ, ಕಾಂಟ್ರವರ್ಸಿಲಿರೋರನ್ನ ಹರಿಸಿ ಬೆಳೆಸಿ ಆಶೀರ್ವದಿಸಿ ಹೇಳ್ಕೊಳ್ತೀನಿ. ಎಲ್ಲ ನನ್ನ ಸೆಲೆಬ್ರಿಟಿಗಳು ಪಾಪ ಅಲ್ಲೂ ಕೂಡ ಕ್ರಾಂತಿ ಇಟ್ಕೊಂಡಿದ್ರ, ತುಂಬ ಥ್ಯಾಂಕ್ಸ್ ಅಣ್ಣ. ಕ್ರಾಂತಿಗೆ ನೀವು ತೋರಿಸ್ತಾ ಇರೋಂಥ ಸಪೋರ್ಟ್ ಜೀವನದಲ್ಲಿ ಆ್ಯಕ್ಚುಲಿ ಯಾವತ್ತೂ ಮರೆಯಲ್ಲ. ನೀವು ಕೊಡ್ತಾ ಇರೋ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಇದೊಂದು ಹುಮ್ಮಸ್ ಕೊಡುತ್ತೆ ಸಿನಿಮಾ ಮಾಡೋದಕ್ಕೆ. ಆದರೆ ಖಂಡಿತ ಕ್ರಾಂತಿ ಸಿನಿಮಾ ನೀವು ಮೋಸನೂ ಮಾಡಲ್ಲ ಅಂತ ನಾನೊಂದು ಆಶ್ವಾಸನೆ ಕೊಡ್ತೀನಿ. ಕಿರ್ಚೋದಕ್ಕೆ, ಅರ್ಚಾಡೋದಕ್ಕೆ, ಕೂಗಾಡೋದಕ್ಕೆ, ಹಾಗೇನೆ ಅದರಲ್ಲೊಂದು ಸಣ್ಣ ಒಂದು ನೀತಿ ಪಾಠನೂ ಹೇಳಿದ್ದೀವಿ. ವಿದ್ಯೆ ಅಂದರೆ ಏನು, ಗೌರ್ಮೆಂಟ್ ಸ್ಕೂಲ್ಗಳು ಏನಾಗ್ತಾ ಇದೆ, ಇದ್ರ ಬಗ್ಗೆನೇ ನಾವು ಮಾಡಿರೋದಣ್ಣ. ಇನ್ನೇನು ಎಕ್ಸ್ಟ್ರಾಡನರಿ ಏನು ಮಾಡಿದ್ದೀವಿ ಅಂತಲ್ಲ, ಇವತ್ತು ಪರಿಸ್ಥಿತಿ ಇಟ್ಕೊಂಡು ಮಾಡಿದ್ದೀವಿ. ಆದ್ರಿಂದ ನಿಮ್ಮ ಪ್ರೀತಿ, ಪ್ರೋತ್ಸಾಹ ಕನ್ನಡ ಚಿತ್ರರಂಗದ ಮೇಲಿರಲಿ, ನಮ್ಮಂಥ ಸಣ್ಣ ಕಲಾವಿದ ಹರಿಸಿ ಬೆಳೆಸಿ. ಹಾಗೆ ಸತೀಶ್ ರೆಡ್ಡಿ ಅವ್ರಿಗೆ ನಿಮ್ಮ ಪ್ರೀತಿ ಹೆಚ್ಚಾಗಿ ಕೊಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ.